ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 252 ಮಾನ್ಯ ಮುಜರಾಯಿ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮುಜರಾಯಿ ಸಚಿವರ ಬದಲಾಗಿ ಕಂದಾಯ ಸಚಿವರು ಕೊಡ್ತಾರೆ. ಅಶೋಕ್ ಅವರು ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಉಪ ಪ್ರಶ್ನೆಗಳನ್ನು ನಾನು 3 ಪ್ರಶ್ನೆ ಕೇಳಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಮಂಜೂರಾಗದೆ ಬಾಕಿ ಇರುವ ದೇವಸ್ಥಾನ ಒಟ್ಟು ಮಂಜೂರಾಗಿರೋದ್ರಲ್ಲಿ 5 ದೇವಸ್ಥಾನಗಳು ಮುಜರಾಯಿ ಇಲಾಖೆ ಜಾಗ ಮಂಜೂರಾಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು ದೇವಸ್ಥಾನಗಳು ಒಟ್ಟು 287 ಇದೆ. ಹಾಗಾಗಿ ನಾನು ಉಪ ಪ್ರಶ್ನೆ ಮಂಜೂರಾಗದೆ ಬಾಕಿ ಇರುವ ದೇವಸ್ಥಾನಗಳ ಸಂಖ್ಯೆ ಎಷ್ಟು, ತಾಲೂಕುವಾರು ವಿವರ ನೀಡುವುದು ಅಂತ ಹೇಳಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕೇಳಿದ್ದೇನೆ. ಯಾವುದೇ ಪ್ರಕರಣ ಬಾಕಿ ಉಳಿದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದೊಂದು ರೀತಿ ಈ ರೀತಿ ಉತ್ತರ ಕೊಟ್ಬಿಟ್ರೆ ಹೇಗೆ ಸನ್ಮಾನ್ಯ ಅಧ್ಯಕ್ಷರೇ? ಯಾಕೆಂದ್ರೆ ತಾವು ಪ್ರಾರಂಭಿಕವಾಗಿ ಘೋಷಣೆ ಮಾಡಿದಿರಿ ಎಲ್ಲಾ ದೇವಸ್ಥಾನಗಳನ್ನ ಆ ದೇವಸ್ಥಾನದಕ್ಕೆ ಮಂಜೂರು ಮಾಡಿಕೊಡ್ತೀವಿ ಅನ್ನೋ ಮಾತುಗಳನ್ನ ಎಲ್ಲ ಕಡೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಸುಮಾರು 1, 2 ಎಕರೆ, 3 ಎಕರೆ, 4 ಎಕರೆ, 5 ಎಕರೆಗೂ ಜಾಗಗಳಿದೆ. ಇವತ್ತು ಖಾಸಗಿ ದೇವಸ್ಥಾನಗಳಲ್ಲೂ ಕೂಡ ಬಹಳ ತಲೆತಲೆಯಾಂತರದಿಂದ ಆ ದೇವಸ್ಥಾನಗಳು ಆ ಜಾಗದಲ್ಲಿದ್ದಾವೆ. ಅದರಲ್ಲಿ ಕೆಲವರು ಇದು ಮಾಡಿದ್ದಾರೆ, ತೋಟಗಾರಿಕೆ ಮಾಡಿ ಹೂವಿನ ಗಿಡ ಬೆಳೆಸಿದ್ದಾರೆ, ಫಾರ್ಮ್ ಮಾಡಿದ್ದಾರೆ. ಕೆಲವರು ತೆಂಗು, ಬಾಳೆ, ಕಾಫಿ, ಅಡಿಕೆ ಇದನ್ನೆಲ್ಲ ಬೆಳೆಸಿದ್ದಾರೆ ಕೆಲವು ದೇವಸ್ಥಾನದ ಜಾಗದಲ್ಲಿ. ಅವೇನಾಗಿದ್ದಾವೆ ಸನ್ಮಾನ್ಯ ಅಧ್ಯಕ್ಷ, ಬಹಳ ಗಂಭೀರವಾದಂತಹ ವಿಚಾರ ಇದು. ಕೆಲವರು ಏನ್ ಮಾಡಿದ್ದಾರೆ, ಖಾಸಗಿಯವರು ಅದೇ ಜಾಗಕ್ಕೆ ನಮೂನೆ 50, 53, 57 ಅರ್ಜಿ ಕೊಟ್ಕೊಂಡು ಅವ್ರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನ ಯಾರು ನಡೆಸ್ತಾ ಇದಾರೆ ಅವರು ಅದು ಆಗಬಾರ್ದು. ಆ ದೇವಸ್ಥಾನದಲ್ಲಿ ಹೆಸರು ಉಳ್ಕೊಂಡ್ರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಇವತ್ತು ಜನ ಒತ್ತಡದಲ್ಲಿರೋ ಸಂದರ್ಭದಲ್ಲಿ ದೇವಸ್ಥಾನಕ್ಕೂ ಪೂಜೆ ಮಾಡಿ ಮನಃಶಾಂತಿ ಸಿಗ್ತದೆ. ಹಾಗಾಗಿ ಅದನ್ನ ದೇವಸ್ಥಾನದ ಹೆಸರಿಗೆ ತಾವೇನು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಹೇಳಿದಿರೋ ಪ್ರತಿಯೊಂದು ಜಾಗನೂ ಸರ್ವೆ ಮಾಡಿ ದೇವಸ್ಥಾನದ ಹೆಸರಿಗೆ ಮಂಜೂರು ಮಾಡಿಕೊಟ್ರೆ ಅದು ಶಾಸಕರು. ಮಾನ್ಯ ಸಭಾಧ್ಯಕ್ಷರೇ, ರಾಜೇಗೌಡರು ಕೇಳಿರುವಂತಹ ಪ್ರಶ್ನೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 19.35 ಎಕರೆ ಜಮೀನನ್ನು ನಾವು ಈಗಾಗಲೇ ಕೊಟ್ಟಿದ್ದೀರಿ. ಅವರು ಪ್ರೈವೇಟ್ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಈಗ ಅದರಲ್ಲಿ ಪ್ರಶ್ನೆಯಲ್ಲೇ ಪ್ರೈವೇಟ್ ದೇವಸ್ಥಾನ ಅಂತ ಸ್ವಂತ ದೇವಸ್ಥಾನ ಬಗ್ಗೆ ಕೇಳಿದರೆ ಇನ್ನಷ್ಟು ನಮಗೆ ಮಾಹಿತಿ ಕೊಡೋಕ್ಕೆ ಅವಕಾಶ ಆಗ್ತಾ ಇತ್ತು. ಆದರೂ ಕೂಡ ಖಾಸಗಿ ಏನು ದೇವಸ್ಥಾನಗಳಿದೆ ಈಗಾಗಲೇ ಅದು ಸರ್ಕಾರಿ ಗೋಮಾಳದಲ್ಲಿ ಕಟ್ಕೊಂಡಿರುವಂಥದ್ದು, ಫಾರೆಸ್ಟ್ ಜಮೀನು ಕಟ್ಕೊಂಡಿರೋದು, ಈ ಥರ ಎಲ್ಲ ಇದೆ. ತಮಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆದೇಶ ಏನು ಅನ್ನೋದು ತಮಗೂ ಗೊತ್ತಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾನೂನು ಪ್ರಕಾರ ಅವರು ಅರ್ಜಿ ಸಲ್ಲಿಸಿದ್ರೆ ಅದನ್ನ ಏನೇ ಜಮೀನನ್ನು ಗ್ರಾಂಟ್ ಮಾಡಬೇಕಾದ್ರೂ ಅದು ಕ್ಯಾಬಿನೆಟ್ಗೆ ಹೋಗಬೇಕು. ನಮ್ಮಂಥದಲ್ಲಿ ಅದನ್ನ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಒಂದು ಗುಂಟೆ ಜಮೀನಾದ್ರೂ ಕೂಡ ಕ್ಯಾಬಿನೆಟ್ಗೆ ಹೋಗಬೇಕಾಗ್ತದೆ. ಅದರಿಂದ ಯಾರು ಅದನ್ನ ಕಾನೂನು ಪ್ರಕಾರ ಅರ್ಜಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೋ ಅದನ್ನ ಕನ್ಸಿಡರ್ ಮಾಡಿ ಅವರಿಗೆ ಮಂಜೂರು ಮಾಡಿಕೊಡೋಕೆ ಕ್ರಮ ತೆಗೆದುಕೊಳ್ಳಿ. ಧನ್ಯವಾದಗಳು ಮಂತ್ರಿಗಳೇ. ತಾವು ಪ್ರಭಾವಿ ಮಂತ್ರಿ, ಇದನ್ನು ತಮ್ಮ ಕಾಲದಲ್ಲಿ ಬಗೆಹರಿತ ನಂಬ್ಕೊಂಡಿದ್ದೀವಿ. ಅನೇಕ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ತಾವು ಬಗೆಹರಿಸಿದಿರಿ. ಫಾರೆಸ್ಟ್